ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ ಫುಡ್ಸ್ ಅಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಶ್ಚಿತ. ಶ್ರೀಲೀಲ, ರಶ್ಮಿಕಾ ಇಬ್ಬರೂ ಕನ್ನಡತಿಯರೇ, ಆದರೆ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗಲ್ಲ. ಒಬ್ಬರ ಬಗ್ಗೆ ಇನ್ನೊಬ್ಬರು ಪಾಸಿಟಿವ್ ಆಗಿ ಮಾತನಾಡಿದೇ ಇಲ್ಲ ಅನ್ನೋದು ಸಿನಿ ಸರ್ಕಲ್ನಲ್ಲಿ ಚರ್ಚೆಯಾಗ್ತಿರೋ ವಿಚಾರ. ಇನ್ನು ಶ್ರೀಲೀಲಾ ಬಂದಮೇಲೆ ರಶ್ಮಿಕಾ ನಂಬರ್ ಒನ್ ಪಟ್ಟವಿ ಅಲುಗಾಡಿದ್ದಂತೂ ನಿಜ. ಈ ಮುದ್ದು ಬೊಂಬೆಗೆ ಮನಸೋತು ಎಷ್ಟೋ ಸ್ಟಾರ್ ನಟರು ತಮ್ಮ ಸಿನಿಮಾಗಳಲ್ಲಿ ಹೀರೋಯಿನ್ ಮಾಡೋಕ್ಕೆ ಶುರು ಮಾಡಿದರು. ಹೀಗಾಗಿ ರಶ್ಮಿಕಾ ಕೈಯಲ್ಲಿ ಯಾವುದೇ ತೆಲುಗು ಸಿನಿಮಾಗಳ ಆಫರ್ಗಳು ಇಲ್ಲದಂತಾಯಿತು ಅನ್ನೋ ಮಾತಿದೆ. ಇನ್ನು ಆನಿಮಲ್ ಚಿತ್ರ ಹಿಟ್ಟಾಗದೇ ಇದ್ದಲ್ಲಿ ರಶ್ಮಿಕಾ ಕತೆ ಮುಗದೇ ಹೋಗ್ತಿತ್ತು. ಯಾಕಂದರೆ ಆ ಗ್ಯಾಪಲ್ಲಿ ಶ್ರೀಲೀಲಾ ಎಲ್ಲ ಸಿನಿಮಾಗಳನ್ನ ತಮ್ಮ ಬುಟ್ಟಿಗೆ ಹಾಕ್ಕೊಂಡ್ರು. ರಶ್ಮಿಕಾ ನಟಿಸಬೇಕಿದ್ದ ಅದೆಷ್ಟೋ ಸಿನಿಮಾಗಳನ್ನು ತಮ್ಮ ಲಿಸ್ಟಿಗೆ ಸೇರಿಸ್ಕೊಂಡ್ರು. ಇದಕ್ಕೆ ಸಾಕ್ಷಿ ನಿತಿನ್ ಜೊತೆಗಿನ ಎಕ್ಸ್ಟ್ರಾಡಿನರಿ ಮ್ಯಾನ್ ಸಿನಿಮಾ. ಮೊದಲಿಗೆ ಎಕ್ಸ್ಟ್ರಾಡಿನರಿ ಮ್ಯಾನ್ ಸಿನಿಮಾದಲ್ಲಿ ರಶ್ಮಿಕಾ ನಟಿಸಬೇಕಿತ್ತು. ಆದರೆ ಏನಾಯಿತೋ ಗೊತ್ತಿಲ್ಲ, ರಶ್ಮಿಕಾ ಆ ಸಿನಿಮಾದಿಂದ ಹೊರಬಂದಿದ್ದಾರೆ. ಇಮಿಡಿಯೇಟ್ ಆಗಿ ಆ ಜಾಗಕ್ಕೆ ಶ್ರೀಲೀಲಾ ಬಂದರು. ಇದೊಂದೇ ರಶ್ಮಿಕಾ ಹಾಗೂ ಶ್ರೀಲೀಲಾ ನಡುವೆ ಕೋಲ್ಡ್ ವಾರ್ ಶುರುವಾಗೋಕ್ಕೆ ಮುನ್ನುಡಿ ಬರೆದಂತಾಯಿತು. ಇನ್ನು ರಶ್ಮಿಕಾ ನಟನೆಯ ಪುಷ್ಪಾಟು ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸಾಂಗ್ ಇದೆ. ಈ ಹಾಡಿಗೆ ಶ್ರೀಲೀಲಾ ಡ್ಯಾನ್ಸ್ ಮಾಡ್ತಾರಾ ಅಂತ ನಿರ್ದೇಶಕ ಸುಕುಮಾರ್ ಕೇಳಿದ್ದಾರೆ. ಆದರೆ ಶ್ರೀಲೀಲಾ ಇಲ್ಲ ಅಂದಿದ್ದಾರೆ. ಇದಕ್ಕೆ ಕಾರಣ, ರಶ್ಮಿಕಾ ಹೀರೋಯಿನ್ ಆಗಿ ನಟಿಸ್ತಿರೋ ಸಿನಿಮಾದಲ್ಲಿ ನಾನು ಯಾಕೆ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಬೇಕು ಅನ್ನೋ ವಿಚಾರ ಬಂದು.